ಹಲೋ, ಸರ್ ಸುರೇಶ್ ಕುಮಾರ್ ಅವ್ರು ಬಂದಿದಾರ ಮನೆಗೆ? ಇಲ್ಲ ಮೇಡಮ್, ಇಲ್ಲ ಬಂದಿಲ್ಲ. ಏನ್ ವಿಷಯ ಮೇಡಮ್? ಅದು ನನ್ನ 10th ಸ್ಟೂಡೆಂಟ್. ಹೇಳಪ್ಪ. ಅದಕ್ಕೋಸ್ಕರ ಮಾತಾಡ್ಬೇಕಿತ್ತು ಅವ್ರ ಹತ್ರ, ಒಂದು ವಿಷಯ ಕ್ಲಾರಿಫೈ ಆಗ್ಬೇಕಿತ್ತು ಅಂತ. ಏನಿಲ್ಲ, ಈಗಾಗ ನಾವು ತುಂಬಾ ಟಿವಿ ಎಲ್ಲ ನೋಡಿದೀವಲ್ವಾ, ಈಗ ಎಲ್ಲ ಪಾಸಿಟಿವ್ ಬರ್ತಾ ಇದೆ. ಏನಾರ ಒಂದು ಹೇಳೋದನ್ನು ಕೇಳಿಸ್ತೋ. ಹೇಳಿ ಹೇಳಿ. ಇನ್ನ 100,000 ಕೇಸ್ ಆಗ್ಲಿ, ಎಕ್ಸಾಮ್ ನಡೆದೇ. ನಾವು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ ಸರ್. ಎಕ್ಸಾಮ್ ನ ನಡೆಸಬೇಕು, ಅದ್ ನಮಗೂ ಬೇಕಾಗಿದೆ, ಅವಶ್ಯಕತೆ ಇದೆ. ಆದ್ರೆ ನಮ್ಗೆ ಗವರ್ಮೆಂಟ್ ಇಂದ ಏನ್ ಬೇಕು, ರೈಟಿಂಗ್ ಅಲ್ಲಿ ನಾವು ಅಶ್ಯೂರ್ ಮಾಡ್ತೀವಿ ಅನ್ನೋ ಬಾಯಲ್ಲಿ ಹೇಳ್ತಿದ್ದಾರೆ ಸುಮಾರು ಜನ. ನಾನು ಅಟಲ್ ನಾಗರಾಜ್ ಅವ್ರ ಜೊತೆನೂ ಮಾತಾಡಿದೆ, ಅವ್ರಿಗೂ ಇದನ್ನೇ ಹೇಳಿದ್ದೀನಿ, ಅವ್ರ ಬಾಚ ಇವತ್ತು ರಿಕ್ವೆಸ್ಟ್ ಮಾಡಿದ್ರಂತೆ. ಆದ್ರೆ ನಮ್ಗೇನು ಅಂದ್ರೆ, ಗವರ್ಮೆಂಟ್ ಇಂದ ಎಜುಕೇಶನ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಸಿಗ್ನೇಚರ್ ಇದ್ಬಿಟ್ರೆ ನಾವು ನಿಜ ಹೇಳ್ತೀವಲ್ಲ, ನಾವು ಖಂಡಿತ ಯಾವುದೇ ಭಯ ಇಲ್ಲ, ನಾವು ಎಕ್ಸಾಮ್ ಬರೀತೀವಿ ಸರ್. ಗೌರ್ಮೆಂಟ್ ಅವರು ನಿಮಗೆ ನೀನು ಎಕ್ಸಾಮ್ ಬರೀ ಗೌರ್ಮೆಂಟ್ ಸಿಗ್ನೇಚರ್ ಕೊಡ್ತಾರೆ ಎಕ್ಸಾಮ್. ನಮಗ್ ಬರೀಲಿ ಅಂತ ಅಲ್ಲ ಅಲ್ಲ, ನಮ್ಗೆ ಅದ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದೇನು, ಯಾವುದೇ ಒಬ್ಬ ವಿದ್ಯಾರ್ಥಿಗ್ ಬಂದ್ರೆ ಅವ್ನ ಖರ್ಚು ವೆಚ್ಚ ಏನಿದೆ, ಅವನ್ಗ ಹೆಚ್ಚಾಗಿ ಮನೆ ಅಕಸ್ಮಾತ್ ಆಗಿ ಅವ್ನ್ ತೀರೋದ್ರು ಸಹ ಮನೆಗೆ ಬರಿಸ್ಬೇಕಾಗಿರೋ ನಷ್ಟ ಏನಿದೆ, ಅದನ್ನ ಗೌರ್ಮೆಂಟ್ ಆಗಿ ನಾವು ಮಾಡ್ತೀವಿ ಅಂದ್ರೆ ನಾವು ನಿಜವಾಗ್ಲೂ ಹೇಳ್ತೀವಲ್ಲ, ನಮ್ಗೆ ಪರೀಕ್ಷೆ ಬೇಡ ಅಂದ್ರೆ ನಾವು ಮಾತಿಲ್ಲ ಗೊತ್ತಾ, ನಮ್ ಭವಿಷ್ಯಕ್ಕೆ ನಮಗೆ ಪರೀಕ್ಷೆ ಬೇಕು. ಒಂದ್ ನಿಮಿಷ ಮಾತು ಕಮ್ಮಿ ಮಾಡ್ಬೇಕು. ನೀನು ಹೇಳಿ, ನಿಮ್ಗೆ ಭಯ ಇದ್ರೆ ಎಕ್ಸಾಮ್ ಬರೆಯಕ್ ಹೋಗ್ಬೇಡ. ನಿನ್ ಅನುಕೂಲ ಭಯ ಅನ್ನೋ ಪ್ರಶ್ನೆ ಅಲ್ಲ ಸರ್. ಒಂದ್ ನಿಮಿಷ ನೀನ್ ನಮಗೆ ಫಸ್ಟ್ ಫುಲ್ ಕೇಳ್ಕೊಂಬಿಡು. ಎಕ್ಸಾಮ್ ಬರೆಯೋದು ಬಿಡೋದು ನಿನ್ ಸೇರಿದ್ದು ಮೊದಲನೇ ಭಾಗ. ಹೌದು, ಯಾರು ಇದು ಕಾಯಿಲೆ ಬಂದು ಯಾರು ಕೇಳ್ಕೊಂಡ್ ಕೇಳ್ಕೊಂಡ್ ಕಾಯಿಲೆ ಬರಲ್ಲ. ಹೌದು, ನಿಮ್ಗೆ ಈಗ ಸಲ ಎಕ್ಸಾಮ್ ಬರಲಿಲ್ಲ, ಎಷ್ಟು ಪೂರಕ ಎಕ್ಸಾಮ್ ಬರ್ತದಲ್ಲ, ಅದನ್ನ ತಿರ್ಗ ಫಸ್ಟ್ ಎಕ್ಸಾಮ್ ಕೊಡ್ತಾರೆ. ಎರಡನೇ ಭಾಗ ಇದು ಎಷ್ಟು ಏನಾರ ಅಕಸ್ಮಾತ್ ವಿದ್ಯಾರ್ಥಿಗೇನೆ ಹೆಚ್ಚಿಕೆ ಮೇಲೆ ಏನಾರ ಮನೆಗೆ ತುಂಬಬೇಕು ಏನೋ ಅದು ನಷ್ಟ ಇಷ್ಟ ಅಂತ ಹೇಳಿದ್ರೆ ಅದೆಲ್ಲ ಮಾಡಲ್ಲ. ನಿಂಗೆ ಇಷ್ಟ ಇದೆ ಮಾಡಬಹುದು, ಕಷ್ಟ ಇದ್ರೆ ಬಿಡಬಹುದು. ಸರಿ ಬಿಡಿ ಸರ್, ಹಾಗಾದ್ರೆ ಅದು ನಿಮ್ ಸೇರಿದ್ದು ಬರೆದ್ರೆ ಬಿಡ್ಬೋದು. ಹೆಚ್ಚು ಕಮ್ಮಿ ವಿದ್ಯಾರ್ಥಿ ಏನಾರ ಆದ್ರೆ ಗೌರ್ಮೆಂಟ್ ದುಡ್ಡು ತುಂಬಿ ಗಿಡ ತುಂಬಿ ಅವೆಲ್ಲ ಸುಳ್ಳು. ದುಡ್ಡು ತುಂಬಿ ಅಂತ ನಾವ್ ಹೇಳ್ತಿಲ್ಲ, ಬರ್ಸ್ಬೇಕಾಗಿರೋ ನಷ್ಟ ಅಲ್ಲ, ಅವ್ರಿಗೂ ಪೇರೆಂಟ್ಸ್ ಇರುತ್ತೆ. ವಾಟಾಲ್ ನಾಗರಾಜ್ ಅವರು ಸಹ ಇದನ್ನೇ ಮಾತಾಡಿದ್ರು ಮೊನ್ನೆ. ಅವೆಲ್ಲ ಗೌರ್ಮೆಂಟ್ ಎಲ್ಲ ಸುಳ್ಳು, ಅದು ಕೊಡೋದು ಗೌರ್ಮೆಂಟ್ ಸುಳ್ಳು. ಸರಿ ಬಿಡಿ, ಅವೆಲ್ಲ ಕೂಡ ಸುಳ್ಳು. ಹಂಗಾದ್ರೆ ನಮಗ್ ಭರವಸೆ ಸಿಗಲ್ಲ ಹಂಗಾದ್ರೆ ಗೌರ್ಮೆಂಟ್. ನೀವು ಇಷ್ಟ ನಂಬಿಕೆ ಇದ್ರೆ ಬರೀಬಹುದು. ಅಲ್ಲ ಸರ್, ನಂಬಿಕೆ ಅನ್ನೋ ನಂಬಿಕೆ ಕೇಳ್ಕೊಂಡು ಯಾವ್ದೇ ನಿಮ್ಗೆ ರೋಗ ಬರಲ್ಲ. ಬರೀಬೇಡ, ಗೌರ್ಮೆಂಟ್ ಕೊಡಲ್ಲ, ಶೂರಿಟಿ ಕೊಡಲ್ಲ ನಿಮ್ಗೆ. ಅದಕ್ಕೆ ನಾನು ಸರ್ ಹತ್ರನೇ ಮಾತಾಡೋಣ ಅಂತ. ನಾನು ಮಾತಾಡೋದು ಅದೇ ಮಾತು, ಇದು ನಮ್ ಸರ್ ಎಂದೇನ್ ಇದಿಲ್ಲ ಈ ತರ ಕೇಳ್ತಾ ಇರಲ್ಲ. ಹೌದು ಸರ್, ಎಲ್ಲರೂ ಇದೇ ತರ ಆನ್ಸರ್ ಮಾಡ್ತಾರೆ. ಏನು ಸ್ಯಾನಿಟೈಸರ್ ಮಾಡಿಸ್ಬೇಕು, ಮಾಮೂಲಿ ಕೈ ಗ್ಲೌಸ್ ಕೊಡ್ಬೇಕು, ಸ್ಯಾನಿಟೈಸರ್ ಕೊಡ್ಬೇಕು, ಮಾಸ್ಕ್ ಕೊಡ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಪ್ರತಿಯೊಂದು ಮಾಡ್ತಾ ಇದಾರೆ. ಜ್ವರ ಇರೋ ಅಕ್ಸ್ಮಾರ್ ಅದೇ ಮೇಲೆ ಜ್ವರ ಇರೋ ಹತ್ರ ಅವ್ರಿಗೆ ಸಪರೇಟ್ ರೂಮ್ ಮಾಡ್ತೀವಿ ಅಂತ ಹೇಳಿದಾರೆ. ಹೌದು, ಇಲ್ಲ ನಾವು ಹೇಳಿ ಬರಿಯಕ್ ಆಗ್ಲಿಲ್ಲ ಅಂತ ನೆಕ್ಸ್ಟ್ ಪೂರಕ ಎಕ್ಸಾಮ್ ಅದು ಫಸ್ಟ್ ಬರ್ದು ಅದು ಕೊಡ್ತಾರೆ. ಓಕೆ, ಅದ್ ಬಿಟ್ಟು ನಿಮ್ ಹುಡುಗ ಸ್ವತವ್ರೆ ಸ್ಟೂಡೆಂಟ್ ಸ್ವತವ್ರೆ ಅದ್ ಪರಿಹಾರ ಕೊಡ್ಬೇಕು ಮನೆಗೆ. ಏನಾಗಿ ಅಂದ್ರೆ ಯಾರು ಒಪ್ಪಲ್ಲ ಅದು. ಇದ್ರಲ್ಲಿ ಹೈಕೋರ್ಟ್ ಹಂಗೆ ಮಾಡಿದ್ರು, ಸುಪ್ರೀಂ ಕೋರ್ಟ್ ಹಂಗೆ ಮಾಡಿದ್ರು, ಇವೆಲ್ಲ ಚೆನ್ನಾಗ್ ಮಾಡಿದ್ರ ಗೌರ್ಮೆಂಟ್ ಅವರು. ಹೌದು, ಮಾಡಿ ಅಂತಾನೆ ಹೇಳಿದ್ರು. ಅದ್ರ ಮೇಲೆ ದೈವಿ ಅಲ್ವಾ? ಹೌದು, ಅದೇ ಸರ್ ನಾವು ಹೇಳ್ತಿರೋದು ದೈವಿಚ್ಛನೆ ಅಂತ ನಾವು ಹೇಳ್ತಿರೋದು. ಎಲ್ಲ ಹೇಳಿ ಕೇಳಿ ಬರಲ್ಲ ಅಂತ ನೀವ್ ಹೇಳಿದ್ನ ನಾನ್ ನಿಜವಾಗ್ಲೂ ಒಪ್ಕೋತೀನಿ. ಆದ್ರೆ ನಮ್ಗೆ ವಿದ್ಯಾರ್ಥಿಗಳಾಗಿ ನಮ್ಗೆ ಭಯ ಇರುತ್ತೆ ಅಲ್ವಾ ಸರ್? ಅದನ್ನ ಸರ್ ಹಾಗಲ್ಲ ಸರ್, ಭಯ ಇದ್ರೆ ಬರಿಬೇಡ ಅಂದ್ರೆ ನಮ್ ಜೀವನದ ಪ್ರಶ್ನೆ ಏನು ಹಾಗಾದ್ರೆ? ನಿಮ್ಗೆ ಇಷ್ಟ ಎಕ್ಸಾಮ್ ಬರೀ ಇಲ್ಲ ಬರೀ ಸತ್ತೋದ್ರಾಗಿತ್ತು ದುಡ್ಡು ಅಂತ ಕೊಡಲ್ಲ ಯಾರು ಸರ್ಕಾರ. ನಾವ್ ಹೌದು, ನಾವ್ ಅದನ್ ಗೊತ್ತು, ಸರ್ಕಾರ ಅವೆಲ್ಲ ಮಾಡಲ್ಲ ಅನ್ನೋದು ನಮಗ್ ಗೊತ್ತು. ಆದ್ರೆ ನಮ್ಗೆ ಇವಾಗ ಭರಸಾ ನಷ್ಟನೂ ನಮಗ್ ಬೇಡ. ಏನಾದ್ರೂ ಆದ್ರೆ ಇವಾಗ ನಮ್ಗೆ ಕೊರೋನಾ COVID-19 ಪಾಸಿಟಿವ್ ಬಂತು. ಇವಾಗ ನಾನು ಸುಮಾರು ಮಾಧ್ಯಮಗಳ ಮೂಲಕ ತಿಳ್ಕೊಂಡೆ, ಏನಾದ್ರು ಟೆಸ್ಟ್ ಮಾಡಿಸ್ಕೋಬೇಕು ಅಂದ್ರೆ ನಾವು ಹಣವನ್ನ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಇವಾಗ ಬಡವ್ರು ಎಲ್ಲಿಂದ ಕೊಡ್ತಾರೆ ಸರ್? ಬಡವ್ರು ಬಿಪಿಎಲ್ ಕಾರ್ಡ್ ಇದೆಯಲ್ಲ, ಫ್ರೀ ಮಾಡ್ತಾರೆ. ಬಿಪಿಎಲ್ ಕಾರ್ಡ್ ಇದೆ ಎಷ್ಟ್ ಜನಕ್ಕೆ ಮಾಡ್ತಾರೆ ನೀವೇ ಹೇಳಿ ಸರ್? ಎಷ್ಟು ಫ್ರೀ ಮಾಡ್ತಾರಲ್ಲ ಬಿಪಿಎಲ್ ಕಾರ್ಡ್ ಇದ್ದ, ಬಿಪಿಎಲ್ ಕಾರ್ಡ್ ಹೆಲ್ತ್ ಕಾರ್ಡ್ ಇದ್ದವ್ರಿಗೆ ಮಾಡ್ತಾ ಇದಾರಲ್ಲ ಫ್ರೀ. ಮಿಡಲ್ ಕ್ಲಾಸ್ ಏನ್ ಮಾಡ್ಬೇಕು ಸರ್? ಮಿಡಲ್ ಕ್ಲಾಸ್ ಪೀಪಲ್ಸ್ ಏನ್ ಮಾಡ್ಬೇಕು? ಅಡ್ಮಿಂಟ್ ಆಗ್ಬೇಕು, ದುಡ್ಡು ಕಟ್ಟಲೇ ಗೌರ್ಮೆಂಟ್ ಕಟ್ತದೆ ಅವ್ರಿಗೆ, ಕಟ್ಲಿ ಆಗಿಲ್ಲ ಅಂತಂದ್ರೆ ಅದಾದ್ಮೇಲೆ ನಮ್ ಮೇಲೆ ಬರುತ್ತೆ ಅಲ್ವಾ? ಏನ್ ಬರುತ್ತದೆ ಆ ದುಡ್ಡನ್ನ? ನಾವೇ ಭರಿಸ್ಬೇಕಾಗತ್ತೆ ಅಲ್ವಾ? ಮರ್ಗ ಫೋನ್ ಮಾಡಿ, ಯಾವ ಸ್ಕೂಲ ನೀನು? ಯಾವ ಸ್ಕೂಲ್ ನೀನು? ಏನಕ್ಕೆ ಸರ್ ಕೇಳಿ, ಯಾವ ಸ್ಕೂಲ್ ನೀನು? ಒಟ್ ನಾವು ಪ್ರಶ್ನೆ ಕೇಳಿತ್ತಪ್ಪ ಸರ್ ನಿಮ್ ಹತ್ರ. ಇಷ್ಟು ಉತ್ತರ ಕೊಡ್ತಾ ಇದೀನಿ. ಅದೇ ಸರ್ ನಾನು ಹೇಳಿದ್ದು, ನಮ್ಗೆ ಇಷ್ಟ ಇದೆ, ನಾವು ಬರಿತೀವಿ. ಆದ್ರೆ ನಮ್ಗೆ ಭರವಸೆ ಸಿಕ್ಕಿದ್ರೆ ತುಂಬಾ ಒಂದ್ ಸಿಂಪಲ್ ಕ್ವಶನ್ ಹೇಳ, ಸತ್ರ ಏನು ಏನು ಗೌರ್ಮೆಂಟ್ ಅಂತ ಕೊಡಲ್ಲ ಮೊದಲನೇ ಭಾಗ. ನೀವೆಲ್ಲ ಕಷ್ಟ ಮಾಡ್ಕೊಂಡ್ಬಿಡು. ಓಕೆ ಹೇಳಿ ಸರ್. ಸತ್ರ 1 ರೂಪಾಯಿನು ಕೊಡಲ್ಲ. ಓಕೆ, ನಿನ್ನ ಅದು ಅವ್ರ ಹಣೆ ಬರ ಅದು ಮೊದಲನೇ ಭಾಗ. ಇದು
ಎರಡನೇದು ನೀನು ಗೌರ್ಮೆಂಟ್ ಇಂದ ಬರ್ಸ್ಬೇಕು ಗಿಸ್ಬೇಕು ಅಂತ ಹೇಳ್ತಾರಲ್ಲ, ಅದು ಯಾರು ಬರ್ಲಿ ಅಂತ ಯಾರು ಅದು ಅನ್ಸೋದು ಬೇಡ. ಓಕೆ ಸರ್, ಬರೋದ್ ನಮಗೂ ಇಷ್ಟ ಇಲ್ಲ ಬಿಡಿ ಸರ್. ಅದು ಎರಡನೇ ಭಾಗ. ಓಕೆ, ಬಲವಂತ ಮಾಡಿ ಎಕ್ಸಾಮ್ ಬರೀ ಯಾರು ಗೌರ್ಮೆಂಟ್ ಹೇಳಲ್ಲ ಅದು ನಿಜ ಬಿಡಿ. ಅದು ನಿಂದು ಇಷ್ಟ, ನಿನ್ನ ಮಾಡಬೇಕು ಬಿಡ, ನಿನ್ನ ಇಷ್ಟ. ಇನ್ನೇನು ಪ್ರಶ್ನೆ ಹೇಳ್ಬೇಕು ಹೇಳು. ಅಷ್ಟೇ ಸರ್, ನನ್ನ ಹತ್ರ ಇದೀವಿ ಅಷ್ಟೇ ಪ್ರಶ್ನೆ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಅವ್ನ ಸತ್ರ ದುಡ್ಡು ಕೊಡ್ಬೇಕಂತ. ಓಕೆ.